ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಂದು ನಾನು ಹಿಂದಿನಿಂದ ಹೇಳ್ತಾ ಇದ್ದೇನೆ, ಇವತ್ತು ಸಿಂಧಿಯವರು ಈಗ ಇತ್ತೀಚೆಗೆ ಹೇಳಿದಾರ, ಕಳೆದ ಎರಡು ಮೂರು ತಿಂಗಳಿಂದ ನಾನು ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ಸಿನ ಶಾಸಕರಲ್ಲಿ ಅಸಮಾಧಾನ ಭಾಳಿದೆ, ಒಳ ಬೀಗುದಿ ಭಾಳಿದೆ. ಹೀಗಾಗಿ ಅದು ಎಕ್ಸ್ಪ್ಲಾಯ್ಟ್ ಆಗಿ ಎನಿ ಟೈಮ್ ಸ್ಫೋಟ್ ಆಗುವಂಥ ಚಾನ್ಸ್ ಇದೆ. ಆ ಹಿನ್ನೆಲೆಯಲ್ಲಿ ಈಗ ಎರಡು ಮೂರು ತಿಂಗಳಿಂದ ನಾನು ಹೇಳ್ತಾ ಇದ್ದೇನೆ, ಯಾವುದೇ ಹಂತದಲ್ಲಿ ಅದು ಸ್ಫೋಟ್ ಆಗ್ಬೋದು, ಮತ್ತು ಅದು ಸರ್ಕಾರದ ಪತನಕ್ಕೂ ಒಂದು ರೀತಿ ಅದಕ್ಕೆ ಮೆಟ್ಟಲಾಗ್ಬೋದು ಅನ್ನುವಂಥದ್ದು ನಾನು ಹಿಂದೂ ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಇದು ಏಕನಾಥ್ ಸಿಂಧಿಯವ್ರದ್ದು ಸ್ಟೇಟ್ಮೆಂಟ್ ಇತ್ತೀಚೆಗೆ ಬಂದದೆ, ಬಟ್ ಅದಕ್ಕಿಂತ ಮುಂಚೆನೇ ಇಲ್ಲಿ ಆ ಗೊಂದಲ ಇವತ್ತು ನಡೀತಾ ಇದೆ, ಮುಂದುವರಿತಾ ಇದೆ. ಬಹುಶಃ ಲೋಕಸಭಾ ಚುನಾವಣೆ ಆದಮೇಲೆ ಯಾವ ಹಂತಕ್ಕೆ ಹೋಗ್ತದೆ ನನಗೆ ಗುರುತಿಲ್ಲ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಆಪರೇಷನ್ ಮಾಡೋದು ಬೇಕಾಗಿಲ್ಲ, ಅದಕ್ಕೆ ಕಾಂಗ್ರೆಸ್ಸಿನ ಶಾಸಕರೇ ತಮ್ಮ ಸರ್ಕಾರದ ಬಗ್ಗೆನೇ ಅಸಡ್ಡೆಯಿಂದ ತಮ್ಮ ಸರ್ಕಾರದ ಒಂದು ದುರಾಡಳಿತದಿಂದ ಬೇಸತ್ತು ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನ ಶಾಸಕರೇ ಸರ್ಕಾರ ತೆಗಿತಾರೆ ಹೊರತು ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಏನೂ ಬೇಕಾದ್ದು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ನೋಡಿ, ಒಂದು ಈ ಒಳಗಾಗಿ ಈಗ ಸಿ ಎಮ್ ಡಿ ಸಿ ಎಮ್ದು ಕ್ಲಾಶ್ ಇದ್ದೇ ಇದೆ, ಇನ್ ಫೈಟಿಂಗ್ ಇದ್ದೇ ಇದೆ. ಅಧಿಕಾರದ ಸಲುವಾಗಿ ಮುಖ್ಯಮಂತ್ರಿ ಎರಡೂವರೆ ವರ್ಷ ಅಂತ ಮೊದಲ ಆ ರೀತಿ ಮಾಹಿತಿಗಳು ಬಂದವು. ಕೆಲವರು ಡಿನೈ ಮಾಡ್ತಾರೆ, ಕೆಲವರು ಇಲ್ಲ ಸಿದ್ದರಾಮಯ್ಯವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಮತ್ತು ಡಿ ಕೆ ಶಿವಕುಮಾರ್ ಶಿಷ್ಯರು ಹೇಳ್ತಾರೆ ಅವ್ರು 2.5 ವರ್ಷ ಆದಮೇಲೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಇದೇನು ಕ್ಲಾಶ್ ಅದಲ್ಲ, ಇಂಟರ್ನಲ್ ಕ್ಲಾಶು, ಇದು ಇಟ್ ಶೋಸ್ ಸಮ್ ಪ್ರಾಬ್ಲಮ್ ಇಸ್ ದೇರ್ ಇನ್ ದ ಗೌರ್ಮೆಂಟ್. ಅದಕ್ಕೆ ಅದರಿಂದ ಅವರ ಡಿಫಾಲ್ಟಿಂದ ಸರ್ಕಾರ ಬಿದ್ದು ಹೋಗ್ತದೆ ಹೊರತು ಬಿ ಜೆ ಪಿ ಅದಕ್ಕೆ ಯಾವುದೇ ರೀತಿಯಾದಂಥ ಆಪರೇಷನ್ ಕಮಲ್ ಆಗಲಿ ಮತ್ತೊಂದು ಮಾಡಿ. ಒಂದು ನಾನು ಹಿಂದಿನಿಂದ ಹೇಳ್ತಾ ಇದ್ದೇನೆ, ಇವತ್ತು ಸಿಂಧಿಯವರು ಈಗ ಇತ್ತೀಚೆಗೆ ಹೇಳಿದಾರೆ, ಕಳೆದ 2-3 ತಿಂಗಳಿಂದ ನಾನು ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ಸಿನ ಶಾಸಕರಲ್ಲಿ ಅಸಮಾಧಾನ ಭಾಳಿದೆ, ಒಳ ಬೀಗುದಿ ಭಾಳಿದೆ. ಹೀಗಾಗಿ ಅದು ಎಕ್ಸ್ಪ್ಲಾಯ್ಟ್ ಆಗಿ ಎನಿ ಟೈಮ್ ಸ್ಫೋಟ್ ಆಗುವಂಥ ಚಾನ್ಸ್ ಇದೆ. ಆ ಹಿನ್ನೆಲೆಯಲ್ಲಿ ಈಗ 2-3 ತಿಂಗಳಿಂದ ನಾನು ಹೇಳ್ತಾ ಇದ್ದೇನೆ, ಯಾವುದೇ ಹಂತದಲ್ಲಿ ಅದು ಸ್ಫೋಟ್ ಆಗ್ಬೋದು, ಮತ್ತು ಅದು ಸರ್ಕಾರದ ಪತನಕ್ಕೂ ಒಂದು ರೀತಿ ಅದಕ್ಕೆ ಮೆಟ್ಟಲಾಗಬಹುದು ಅನ್ನುವಂಥದ್ದು ನಾನು ಹಿಂದೂ ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅದಕ್ಕಾಗಿ ಇದು ಏಕನಾಥ್ ಸಿಂಧಿಯವ್ರದ್ದು ಸ್ಟೇಟ್ಮೆಂಟ್ ಇತ್ತೀಚೆಗೆ ಬಂದದೆ, ಬಟ್ ಅದಕ್ಕಿಂತ ಮುಂಚೆನೇ ಇಲ್ಲಿ ಆ ಗೊಂದಲ ಇವತ್ತು ನಡೀತಾ ಇದೆ, ಮುಂದುವರಿತಾ ಇದೆ. ಬಹುಶಃ ಲೋಕಸಭಾ ಚುನಾವಣೆ ಆದಮೇಲೆ ಯಾವ ಹಂತಕ್ಕೆ ಹೋಗ್ತದೆ ನನಗೆ ಗುರುತಿಲ್ಲ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಆಪರೇಷನ್ ಮಾಡೋದು ಬೇಕಾಗಿಲ್ಲ, ಅದಕ್ಕೆ ಕಾಂಗ್ರೆಸ್ಸಿನ ಶಾಸಕರೇ ತಮ್ಮ ಸರ್ಕಾರದ ಬಗ್ಗೆನೇ ಅಸಡ್ಡೆಯಿಂದ ತಮ್ಮ ಸರ್ಕಾರದ ಒಂದು ದುರಾಡಳಿತದಿಂದ ಬೇಸತ್ತು ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನ ಶಾಸಕರೇ ಸರ್ಕಾರ ತೆಗಿತಾರೆ ಹೊರತು ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಏನೂ ಬೇಕಾದ್ದು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ನೋಡಿ, ಒಂದು ಈ ಒಳಗಾಗಿ ಈಗ ಸಿ ಎಮ್ ಡಿ ಸಿ ಎಮ್ದು ಕ್ಲಾಶ್ ಇದ್ದೇ ಇದೆ, ಇನ್ ಫೈಟಿಂಗ್ ಇದ್ದೇ ಇದೆ. ಅಧಿಕಾರದ ಸಲುವಾಗಿ ಮುಖ್ಯಮಂತ್ರಿ 2.5 ವರ್ಷ ಅಂತ ಮೊದಲ ಆ ರೀತಿ ಮಾಹಿತಿಗಳು ಬಂದವು. ಕೆಲವರು ಡಿನೈ ಮಾಡ್ತಾರೆ, ಕೆಲವರು ಇಲ್ಲ ಸಿದ್ದರಾಮಯ್ಯವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಮತ್ತು ಡಿ ಕೆ ಶಿವಕುಮಾರ್ ಶಿಷ್ಯರು ಹೇಳ್ತಾರೆ ಅವ್ರು 2.5 ವರ್ಷ ಆದಮೇಲೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಇದೇನು ಕ್ಲಾಶ್ ಅದಲ್ಲ, ಇಂಟರ್ನಲ್ ಕ್ಲಾಶು, ಇದು ಇಟ್ ಶೋಸ್ ಸಮ್ ಪ್ರಾಬ್ಲಮ್ ಇಸ್ ದೇರ್ ಇನ್ ದ ಗೌರ್ಮೆಂಟ್. ಅದಕ್ಕೆ ಅದರಿಂದ ಅವರ ಡಿಫಾಲ್ಟಿಂದ ಸರ್ಕಾರ ಬಿದ್ದು ಹೋಗ್ತದೆ ಹೊರತು ಬಿಜೆಪಿ ಅದಕ್ಕೆ ಯಾವುದೇ ರೀತಿಯಾದಂಥ ಆಪರೇಷನ್ ಕಮಲ್ ಆಗಲಿ ಮತ್ತೊಂದು ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.